ಜೀವನದಲ್ಲಿ ನೀವು ಯಾವುದೇ ನಿರ್ಧಾರನ ತಗೊಂಡ್ರು ಅದರ ಮೊದಲನೇ ಸ್ಟೆಪ್ ತುಂಬಾ ಕಷ್ಟವಾಗಿರುತ್ತೆ ನೀವು ಮಾಡ್ತಾ ಇರೋ ಕೆಲಸನ ಬಿಟ್ಟು ಬೇರೆ ಒಂದನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಆಬ್ವಿಯಸ್ಲಿ ಟಫ್ ಇರುತ್ತೆ ತುಂಬ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಆಸೆ ಆದರೆ ಅವರಿಗೆ ಒಂದೇ ಕಲ್ಲಲ್ಲಿ ಹಣ್ಣನ್ನು ಉದುರಿಸೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ ಕಷ್ಟಪಟ್ಟು ಗುರಿ ಇಟ್ಟು ಟೆಕ್ನಿಕ್ ಇಟ್ಕೊಂಡು ಸ್ಟ್ರೈಟ್ ಆಗಿ ಹೊಡೆದ್ರೆ ಯಾಕೆ ಬೀಳಲ್ಲ ಹೇಳಿ ಇವತ್ತಿನ ಈ ಕಂಟೆಂಟ್ ಕೂಡ ಅದೇ ತಮ್ಮ ಫಸ್ಟ್ ಸಿನಿಮಾದಲ್ಲೇ ಒಳ್ಳೆ ಹೆಸರನ್ನು ತಗೊಂಡು ನಂಬಿಕೆ ಉಳಿಸ್ಕೊಂಡಿರೋ ಡೈರೆಕ್ಟರ್ಸ್ ಬಗ್ಗೆನೇ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಿಲ್ಲದೇ ಇರೋ ಡೈರೆಕ್ಟರ್ಸ್ಗಳು ತುಂಬ ಇದ್ದಾರೆ ಅವ್ರನ್ನ ಬೆಳಕಿಗೆ ತರೋ ಪ್ರಯತ್ನನೇ ನಮ್ಮ ಉದ್ದೇಶ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ನಮ್ಮ ಚಾನೆಲ್ನಲ್ಲಿ ರಿವ್ಯೂಸ್ ಟ್ರೈಲರ್ ಡೌನ್ಸ್ ಮೂವಿ ಸಜೆಷನ್ಸ್ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋ ಪ್ರಯತ್ನನ ಮಾಡ್ತಾ ಇದ್ದೀವಿ ಸೊ ನೀವು ಸಿಂಪಲ್ಲಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಮಗೂ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಒಳಗೆ ಕಾಲಿಡೋಣ ಬನ್ನಿ ಫಸ್ಟ್ ಡಾರ್ಲಿಂಗ್ ಕೃಷ್ಣ ಇವರು ಬಣ್ಣ ಹಚ್ಚಿದ್ದು ಬಂದು ಒಂದು ಅದಾದ ಮೇಲೆ ಸಿಕ್ಕ ಸಣ್ಣ ಪುಟ್ಟ ಅವಕಾಶಗಳನ್ನು ಯೂಸ್ ಮಾಡಿಕೊಂಡು ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದ ಒಂದು ಸೆಟ್ ಆಫ್ ಆಡಿಯನ್ಸ್ನ ಕ್ರಿಯೇಟ್ ಮಾಡ್ಕೊಂಡವರು ಇವರಿಗೆ ತಾವು ಮಾಡೋ ಮೂವಿಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಗ್ತಾ ಇಲ್ಲ ಅಂತ ಇವ್ರು ಇಷ್ಟಪಡೋ ಕ್ಯಾರೆಕ್ಟರ್ನ ಇವರೇ ಕ್ರಿಯೇಟ್ ಮಾಡಿಕೊಂಡು ಮಾಡಿದಂಥ ಸಿನಿಮಾನೇ ಲವ್ ಮಾಕ್ಟೈಲ್ ಸಿನಿಮಾಗೆ ಥಿಯೇಟರ್ನಲ್ಲಿ ಅಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಸಿಗದೇ ಇದ್ದರೂ ಒ ಟಿ ಟಿಲಿ ನೋಡೋದ್ರಿಗೆ ಮಾತ್ರ ಪ್ರತಿಯೊಬ್ಬರಿಗೂ ಸಖತ್ ಇಷ್ಟ ಆಗಿದೆ ಡಾರ್ಲಿಂಗ್ ಕೃಷ್ಣ ಅವರ ಸ್ಕ್ರೀನ್ ಪ್ಲೇ ಸ್ಟೈಲ್ ಪ್ರತಿಯೊಬ್ಬರಿಗೂ ರಿಲೇಟ್ ಆಗೋ ಥರ ಬರೆಯೋ ಕತೆ ಫಿಲ್ಮ್ ಮುಗಿದ ಮೇಲೂ ಕೂಡ ಕಾಡುತ್ತೆ ನೀವು ಲವ್ ಮಾಕ್ಟೇಲ್ ನೋಡಿಲ್ಲ ಅಂತಂದರೆ ಆದಷ್ಟು ಬೇಗ ಲವ್ ಮಾಕ್ಟೇಲ್ ಟೂ ಬರೋದ್ರೊಳಗೆ ನೋಡಿಬಿಡಿ ಸೆಕೆಂಡ್ ರಾಜ್ ಬಿ ಶೆಟ್ಟಿ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ನನಗಂತೂ ತುಂಬಾ ಸಂತೋಷ ಆಗುತ್ತೆ ಒಬ್ಬ ಆ್ಯಕ್ಟರ್ ಆಗೋಕೆ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬರೋಕೆ ಲುಕ್ ಮ್ಯಾಟರ್ ಆಗಲ್ಲ ಅಂತ ಪ್ರೂವ್ ಮಾಡಿದವರು ಇವರು ಫಿಲ್ಮ್ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಇವರು ರೇಡಿಯೋ ಜಾಕಿಯಾಗಿ ಮಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇವರು ಡೈರೆಕ್ಟ್ ಮಾಡಿದ ಮೊದಲನೇ ಸಿನಿಮಾನೇ ಒಂದು ಮೊಟ್ಟೆಯ ಕತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಥರದ ಅಲೆಯನ್ನೇ ಸೃಷ್ಟಿ ಮಾಡಿದಂಥ ಸಿನಿಮಾ ಇದು ಒಂದು ಮೊಟ್ಟೆಯ ಕತೆ ಸಿನಿಮಾದ ನಂತರ ಅವರು ಅಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಹಿರಾ ಹಾಗೂ ಮಾಯಾ ಬಜಾರ್ ಸಿನಿಮಾಗಳಲ್ಲಿ ನಟಿಸಿದರು ಹಾಗೂ ಮುಂದೆ ಬರ್ತಿರೋ ಚಾರ್ಲಿ ತ್ರಿಬಲ್ ಸೆವೆನ್ನಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಗರುಡ ಗಮನ ವೃಷಭ ವಾಹನ ಸಿನಿಮಾದಲ್ಲಿ ಮತ್ತೆ ಇವರು ಆ್ಯಕ್ಟ್ ಮಾಡಿ ಜೊತೆಗೆ ಡೈರೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಕರಾವಳಿಯ ಗ್ಯಾಂಗ್ಸ್ಟರ್ ಕತೆ ಇದಾಗಿದ್ದು ಪೋರ್ಟೇರಿಯಾ ಮತ್ತು ಹುಡುಗಿರ್ ಇಲ್ದೇ ಈ ಸಿನಿಮಾನ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಮೇಲೆ ನನಗಂತೂ ಎಕ್ಸ್ಪೆಕ್ಟೇಷನ್ ಸ್ಪೀಕ್ನಲ್ಲಿದೆ ಥರ್ಡ್ ಹೇಮಂತ್ ರಾವ್ ಇವ್ರ ಬಗ್ಗೆ ನಿಮಗೆ ಖಂಡಿತ ಗೊತ್ತಿರೋಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೋಸ್ಟ್ ಅಂಡರ್ ರೇಟೆಡ್ ಡೈರೆಕ್ಟರ್ ಅಂದರೆ ತಪ್ಪಾಗಲ್ಲ ಮಾಡಿರೋದು ಎರಡೇ ಸಿನಿಮಾ ಆದರೂ ಇವರ ಕತೆಯಲ್ಲಿರುವ ಗ್ರಿಪ್ ಮಾತ್ರ ಅಲ್ಟಿಮೇಟ್ ಇಂಜಿನಿಯರಿಂಗ್ನ ಮುಗಿಸಿ ಜರ್ನಲಿಸಮ್ ಮಾಡಿ ಗಿರೀಶ್ ಕಾಸರವಳ್ಳಿ ಅವರ ಹತ್ತಿರ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸೇರಿಕೊಂಡ್ರು ಮೇಲೆ ಸವಾರಿ ಮತ್ತು ಪೃಥ್ವಿ ಫಿಲ್ಮ್ಗೆ ಕೆಲಸ ಮಾಡಿದರು ನಂತರ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ ಸಿನಿಮಾನೇ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಈ ಸಿನಿಮಾ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಅಷ್ಟೊಂದು ಎಮೋಷ್ನಲ್ಸ್ ಬಿಲ್ಡ್ ಆಗಿರೋ ಸಿನಿಮಾ ಇದು ಅದಾದಮೇಲೆ ಮಾಡಿದ ಕವಲುದಾರಿ ಸಿನಿಮಾ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿ ಉಳ್ಕೋತು ಆ್ಯಂಡ್ ಸುಮಾರು ಭಾಷೆಗಳಲ್ಲಿ ಆ ಸಿನಿಮಾ ರೀಮೇಕ್ ಕೂಡ ಆಯಿತು ಇವರು ಮಾಡಿದ ಗೋಧಿ ಬಣ್ಣ ಸಾಧಾರಣ ಮೇಕಟ್ಟು ಸಿನಿಮಾಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಆ್ಯಂಡ್ ಎರಡು ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಬಂದಿದೆ ಇಷ್ಟೆಲ್ಲ ಅವಾರ್ಡ್ಸ್ಗಳು ಬಂದಿದ್ರು ಈ ಎರಡು ಸಿನಿಮಾಗಳಿಗೆ ನಮ್ಮ ಕನ್ನಡಿಗರು ಯಾಕೆ ಸಪೋರ್ಟ್ ಮಾಡಲಿಲ್ಲ ಅಂತ ನನಗಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ಇವರು ಮಾಡ್ತಿರೋ ಮುಂದಿನ ಸಿನಿಮಾ ಸಪ್ತಸಾಗರದಾಚೆ ಸಾಗರದಾಚೆ ಎಲ್ಲೋ ಈ ಸಿನಿಮಾಗಾದರೂ ಸಪೋರ್ಟ್ ಮಾಡಿ ಫೋರ್ತ್ ತರುಣ್ ಸುಧೀರ್ ಇವರು ತಮ್ಮ ಸ್ಟಡೀಸ್ ಜೊತೆಗೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ಬಂದವರು ಕನ್ನಡದಲ್ಲಿ ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದರು ನಿಮಗೆಲ್ಲ ನೆನಪಿರೋದು ನವಗ್ರಹ ಸಿನಿಮಾದ ಕುಂಬಿ ಕ್ಯಾರೆಕ್ಟರ್ ಮಾತ್ರ ಸುಧೀರ್ ಅವರು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನ ಮುಗಿಸಿ ಒಂದು ವರ್ಷ ಬೇರೆ ಕಡೆ ಕೆಲಸ ಕೂಡ ಮಾಡಿದರು ನಂತರ ಫಿಲ್ಮ್ ಇಂಡಸ್ಟ್ರಿಗೆ ಮತ್ತೆ ವಾಪಸ್ ಬಂದರು ಇವರು ರ್ಯಾಂಬೋ ವಿಕ್ಟ್ರಿ ಅಧ್ಯಕ್ಷ ಗಜಕೇಸರಿ ರನ್ನ ಟೈಗರ್ ಚೌಕ ರ್ಯಾಂಬೋ ಟು ವಿಕ್ಟ್ರಿ ಟು ಈ ಎಲ್ಲ ಸಿನಿಮಾಗಳಿಗೆ ರೈಟರಾಗಿ ವರ್ಕ್ ಮಾಡಿದರು ಇವರು ಡೈರೆಕ್ಟ್ ಮಾಡಿದ ಮೊದಲನೇ ಸಿನಿಮಾನೇ ಚೌಕ ಈ ಸಿನಿಮಾ ಬಗ್ಗೆ ಜಾಸ್ತಿ ಹೇಳೋದೇ ಬೇಡ ಎರಡು ಸಾವಿರದ ಹದಿನೇಳನೇ ಇಸುವಿಯ ಬ್ಲಾಕ್ ಪೋಸ್ಟರ್ ಹಿಟ್ಟಾದಂತಹ ಸಿನಿಮಾ ಇದು ಚೌಕ ಸಿನಿಮಾಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ ಇವ್ರು ಮಾಡಿದ ಎರಡನೇ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಾಬರ್ಟ್ ಕೋವಿಡ್ ಟೈಮ್ನಲ್ಲೂ ಕೂಡ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಂತಹ ಸಿನಿಮಾ ಇದು ಈಗಲೂ ಕೂಡ ಥಿಯೇಟರ್ನಲ್ಲಿ ಇದೆ ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಥಿಯೇಟರ್ನಲ್ಲಿ ಸಿನಿಮಾನ ನೋಡಿ ಬಸ್ ಇರೋ ಪ್ರಕಾರ ಇವರ ನೆಕ್ಸ್ಟ್ ಫಿಲ್ಮ್ ಡಿ ಬಾಸ್ ಅವರ ಜೊತೆ ಸಿಂಧೂರ ಲಕ್ಷ್ಮಣ ಅಂತ ಫಸ್ಟ್ ಟೈಮ್ ಸುಧೀರ್ ಅವರು ಹಿಸ್ಟಾರಿಕಲ್ ಸಿನಿಮಾನ ಮಾಡ್ತಾ ಇದ್ದಾರೆ ನಮ್ಮ ಕಡೆಯಿಂದ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಫಿಫ್ತ್ ಸಿಂಪಲ್ ಸುನಿ ಸಿಂಪಲ್ ಆಗಿ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರ ನಿಜವಾದ ನೇಮ್ ಬಂದು ಸುನಿಲ್ ಕುಮಾರ್ ಬಿ ಎಸ್ ಸಿ ಡಿಗ್ರಿನ ಕಂಪ್ಲೀಟ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು ಇವರು ಸ್ಟಾರ್ಟಿಂಗ್ನಲ್ಲೇ ದಿನೇಶ್ ಬಾಬು ಅನ್ನೋ ದೊಡ್ಡ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಅದಾದ್ಮೇಲೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅನ್ನೋ ಸಿನಿಮಾಗೆ ಸಿಂಪಲ್ಲಾಗಿ ಡೈರೆಕ್ಟರ್ ಆದರು ಈ ಸಿನಿಮಾಗೆ ಯಾವ ಪ್ರೊಡ್ಯೂಸರ್ ಕೂಡ ಮುಂದೆ ಬರದೇ ಇರೋ ಕಾರಣಕ್ಕೆ ಇವರ ಫ್ರೆಂಡ್ಸ್ಗಳೇ ಸೇರಿಕೊಂಡು ದುಡ್ಡು ಹಾಕಿ ಕಡಿಮೆ ಬಡ್ಜೆಟ್ನಲ್ಲಿ ಸಿನಿಮಾನ ಮುಗಿಸಿದ್ರು ಹಾಕಿದ್ದ ಬಡ್ಜೆಟ್ಗಿಂತ ಹತ್ತು ಪಟ್ಟು ಜಾಸ್ತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿತ್ತು ಆವಾಗಲೇ ತುಂಬ ಜನಕ್ಕೆ ಗೊತ್ತಾಗಿದ್ದು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಸಿಕ್ಕಿದ್ರು ಅಂತ ಇವರು ಬರೀ ಡೈರೆಕ್ಟರ್ ಅಷ್ಟೇ ಅಲ್ಲ ಒಬ್ಬ ಸಕ್ಸಸ್ಫುಲ್ ಲಿರಿಕಿಸ್ಟ್ ರೈಟರ್ ಮತ್ತು ಪ್ರೊಡ್ಯೂಸರ್ ಇವರ ನೆಕ್ಸ್ಟ್ ಡೈರೆಕ್ಟ್ ಮಾಡ್ತಿರೋ ಸಿನಿಮಾ ಬಂದು ಸಖತ್ ಅವತಾರ್ ಪುರುಷ ಮತ್ತು ರಾಬಿನ್ ಹುಡ್ ಈ ಎಲ್ಲ ಸಿನಿಮಾಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಐ ಹೋಪ್ ನಿಮಗೆಲ್ಲ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವನೇನು ಗುರು ಕನ್ನಡದಲ್ಲಿ ಎಂತೆಂಥ ಡೈರೆಕ್ಟರ್ಸ್ ಇದ್ದಾರೆ ಫಸ್ಟ್ ಫಿಲಮ್ ಹಿಟ್ ಕೊಟ್ಟವರು ಅವರ ನೇಮ್ಗಳ ಇಲ್ವಲ್ಲ ಅಂತ ಅಂದ್ಕೊಂಡ್ರೆ ನಿಮಗೆ ಗೊತ್ತಿರೋದನ್ನೇ ಹೇಳೋಕ್ಕೆ ನಾನು ಯಾಕೆ ವೀಡಿಯೋ ಮಾಡಲಿ ಹೇಳಿ ಸ್ವಲ್ಪ ಗೊತ್ತಿಲ್ಲದಿರೋರನ್ನ ಇರೋರನ್ನ ಪರಿಚಯ ಮಾಡಿಸೋದೇ ನಮ್ಮ ಉದ್ದೇಶ ನಿಮಗೆ ಯಾವುದಾದ್ರೂ ಡೈರೆಕ್ಟರ್ಸ್ ನೇಮ್ ಬಿಟ್ಟಿದ್ದೀವಿ ಅಂತ ಅನಿಸಿದ್ರೆ ಅವರ ನೇಮ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್